विचार के संबंध पट्टे नम रिपोर्टर विनोद लाइव मूलक जॉइन आगे एस विनोद रीति नड़ीता है मांस खरीदी अंत कड़े हलाल कट्टन तक एलू जटका कट्टन खरीदी अंत हिंदू संघटन आग्रह सो यी व्यापार अंत ಹೌದು ಲಿಖಿತ ಏನಂದ್ರೆ ಇವತ್ತು ಹೊಸ ಯುಗಾದಿ ಹೊಸತಡ್ ಕೆಂಡಲೇ ಏನೋ ಒಂದು ಮಾಂಸಕ್ಕೆ ತುಂಬಾ ಬೇಡಿಕೆ ಯಾಕಂದ್ರೆ ನಿನ್ನೆ ಒಂದು ಒಬ್ಬಟ್ಟು ತಿಂದ್ಬಿಟ್ಟು ಸೆಲೆಬ್ರೇಟ್ ಮಾಡಿದ್ರೆ ಈ ವರ್ಷ ಇವಾಗ ಏನಂದ್ರೆ ಮಾಂಸ ತಿಂದ್ಬಿಟ್ಟು ಈ ಒಂದು ಹೊಸತಡ್ ಕನ್ ಸೆಲೆಬ್ರೇಟ್ ಮಾಡಬೇಕು ಅಂತ ಸುಮಾರು ಜನ ಅಂದ್ರೆ ಆಲ್ಮೋಸ್ಟ್ ಜನ ಎಲ್ಲರೂ ಆತರ ಮಾಡ್ತಿದ್ದಾರೆ ಆದ್ರೆ ಇವತ್ತು ಗುರುವಾರ ರಾಯರ ದಿನ ಆಗಿರೋ ಹಿನ್ನೆಲೆ ಶೇಕಡ 60ರಷ್ಟು 60ರಷ್ಟು ಜನರು ಏನು ಮಾಡ್ತಿದ್ದಾರೆ ಮಾಂಸ ತಗೊಳ್ಳೋಕೆ ಬರ್ತಿಲ್ಲ ಮತ್ತೆ ಬರೋದನ್ನು ಕಡಿಮೆ ಆಗಿದೆ ಯಾಕಂದ್ರೆ ಮಾರ್ನಿಂಗ್ 4 ಗಂಟೆ 5 ಗಂಟೆಯಿಂದ ನೀವು ಒಂದು ಮಾಂಸವನ್ನು ಖರೀದಿ ಮಾಡೋಕೆ ಜಾಗಕ್ಕೆ ಬರ್ತಿದ್ದಾರೆ ಜನ ಆದ್ರೆ ಕಳೆದ ವರ್ಷ ಮತ್ತೆ ಅಳೆದರ ಹಿಂದಿನ ವರ್ಷ ಇರತಕ್ಕಂತ ಬೇಡಿಕೆ ಮಾಂಸಕ್ಕೆ ಇರತಕ್ಕಂತ ಬೇಡಿಕೆ ಮತ್ತು ಜೆಂಡರ್ ರೆಸ್ಪಾನ್ಸ್ ಆತರ ಇಲ್ಲ ಅಲ್ಲಿಕಿತ ಇವಾಗ ಓಕೆ ಹಲಾಲ್ ಕಟ್ ಬೇಡ ಅಂತ ಹೇಳಿ ಹಿಂದೂ ಪರ ಸಂಘಟನೆಗಳು ಹೇಳ್ತಾ ಇರುವಂತದ್ದು ಸೋ ಅಲ್ಲಿಗೆ ಬಂದಂತ ಜನ ಕೂಡ ಅದನ್ನ ಹೇಳ್ತಿದಾರ ಅಥವಾ ನಾವು ಜಟಕಾ ಕಟ್ಟನೆ ಖರೀದಿ ಮಾಡಬೇಕು ಅಂತ ಏನಾರು ಹೇಳ್ತಿದಾರ ಅಥವಾ ಯಾವುದಾದರೂ ಸರಿ ಮಟನ್ ತಗೊಂಡು ಹೋಗ್ತೀವಿ ಅಂತಿದಾರ ಹೇಗೆ ಅಂತ ಇಲ್ಲಿ ಅಲ್ಲಿಕಿದ ಯಾಕಂದ್ರೆ ಮಾರ್ನಿಂಗ್ 4 ಗಂಟೆಯಿಂದ ಸ್ಟಾರ್ಟ್ ಆಗಿರತಕ್ಕಂತ ಈ ಮಟನ್ ಸ್ಟಾಲ್ಗಳು ಕೆಲವೊಂದು ಸ್ಪೆಂಡಲ್ಗಳು ಹಾಕಿಬಿಟ್ಟು ಮಟನ್ ಸ್ಟಾಲ್ಗಳನ್ನು ನಡೆಸಿದ್ರೆ ಇನ್ನು ಕೆಲವೊಂದು ಮಾಮೂಲಿ ಅಂಗಡಿಗಳಲ್ಲಿ ಈ ಒಂದು ಇದು ನಡೆಸಿದ್ರೆ ಈಗ ನಾವು ನಾಯಂಡಹಳ್ಳಿ ಇರತಕ್ಕಂತ ಮಟನ್ ಸ್ಟಾಲ್ಗಳಲ್ಲಿ ಇದ್ದೀವಿ ಏನಂದ್ರೆ ಇಲ್ಲಿ ಈ ಏನು ಹಲಾಲ್ ಕಟ್ ಜಟಕಾ ಕಟ್ ನೀ ಯಾವುದೇ ರೀತಿ ನೋಡದೆ ಯಾವುದೇ ಧರ್ಮ ಮತ್ತೆ ಈ ಒಂದು ಜಟಪಟಿಗೆ ಸಿಲುಕಿದೆ ಜನರು ಏನು ಮಾಡ್ತಿದ್ರೆ ಮಾಮೂಲಿ ನಮಗೆ ಯಾವ ಜಟಕಾ ಕಟ್ಟು ಬೇಡ ಯಾವ ಹಲಾಲ್ ಕಟ್ಟು ಬೇಡ ನಮಗೆ ಮಾಮೂಲಿ ನಮಗೆ ಮಟನ್ ಸಿಕ್ರ ಸಾಕು ಮಾಂಸ ಸಿಕ್ರ ಸಾಕು ಅಂತ ಹೇಳ್ಬಿಟ್ಟು ಜನರು ಕೊಂಡ್ಕೊಂಡು ಹೋಗ್ತಿದ್ದಾರೆ ಸೋ ಯಾಕಂದ್ರೆ ಇವತ್ತು ಏನು ಗುರುವಾರ ಆಗಿರೋದ್ರಿಂದ ಒಂದು ವ್ಯಾಪಾರ ಡೌನ್ ಆಗಿದೆ ಯಾಕಂದ್ರೆ ಮಾರ್ನಿಂಗ್ ಇಂದ ಕೇವಲ ಇಲ್ಲಿ ತನಕ ಅಂದ್ರೆ ಕೇವಲ 400 500 ಕೆಜಿ ಗಟ್ಟಲೆ ಅಷ್ಟೇ ಏನಾಗಿದೆ ಸೇಲ್ ಆಗಿದೆ ಅಂತ ಹೇಳಿ ಯಾಕಂದ್ರೆ ಪ್ರತಿ ವರ್ಷ ನೋಡ್ತಿರಬಹುದು 1 ಕಿಲೋಮೀಟರ್ 2 ಕಿಲೋಮೀಟರ್ ಗಟ್ಟಲೆ ಕ್ಯೂ ಹಚ್ಚಿ ಜನ ಒಂದು ಈ ಒಂದು ಮಾಂಸವನ್ನು ಖರೀದಿ ಮಾಡ್ತಿದ್ರು ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ರಾಯರ ವಾರ ದಿನ ಆಗಿರೋದ್ರಿಂದ ಏನು ಮಾಂಸ ಖರೀದಿ ಮಾಡಕ್ಕೆ ಹಿಂದೆ ಮುಂದೆ ನೋಡ್ತಿರ ಯಾಕಂದ್ರೆ ನಾಳೆ ನಾಡಿದಿನ ಟೈಮ್ ಇದೆಪ್ಪ ಯಾವಾಗ ತಿಂದ್ರೆ ಏನು ಅಂತ ಹೇಳಿ ಜನ ಈ ತರ ಸ್ವಲ್ಪ ಈ ಒಂದು ಮಾಂಸವನ್ನು ಖರೀದಿ ಮಾಡೋದು ಕಡಿಮೆ ಮಾಡ್ತಾರೆ ಮತ್ತೆ ಇನ್ನೊಂದು ಏನಂದ್ರೆ ಇವತ್ತು ಇಷ್ಟು ವ್ಯಾಪಾರ ಡಲ್ ಇದ್ರು ಸಹ ಏನು ಮಾಡ್ತಿದ್ರು ಕೆಲವಷ್ಟು ಮಾಂಸದ ಅಂಗಡಿಗಳಲ್ಲಿ ಏನು 700 800 850 ತನಕನೇ ಈ ಒಂದು ಮಾಂಸದ ಬೆಲೆ ಏರಿಕೆ ಆಗಿದೆ ಅಂತ ಹೇಳಬಹುದು ಲಿಖಿತ ಓಕೆ ಧನ್ಯವಾದಗಳು ವಿನೋದ ತಮ್ಮೆಲ್ಲ ಮಾಹಿತಿಗಾಗಿ